ಹಲೋ ಫ್ರೆಂಡ್ಸ್ ಲೇಡೀಸ್ ಕ್ರೇಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಚೆಸ್ಟ್ ಸೈಜ್ ತರ್ಟಿ ಸಿಕ್ಸ್ ಇಂಚಸ್ ಇರುವಂತಹ ಸಿಂಗಲ್ ಟಚ್ ಬ್ಲೌಸನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಸ್ಟಿಚಿಂಗ್ ಕಟಿಂಗ್ ಮತ್ತು ಸ್ಟಿಚಿಂಗ್ ಎರಡು ವಿಡಿಯೋವನ್ನು ನೋಡೋಣ ಇವತ್ತಿನ ವಿಡಿಯೋದಲ್ಲಿ ಕಟಿಂಗ್ ವಿಡಿಯೋವನ್ನು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಆಗಿ ನಾವು ಯಾವ ರೀತಿಯಾಗಿ ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೋಬೇಕು ಹಾಗೆ ಯಾವ ರೀತಿ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ಸ್ಗಳನ್ನು ಸ್ಟಿಚ್ ಮಾಡ್ಕೋಬೇಕು ಮತ್ತು ಫಿಟ್ಟಿಂಗನ್ನು ಕೂಡ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ಡಿಟೇಲಾಗಿ ತೋರಿಸ್ಕೊಡ್ತೀನಿ ಹೊಕ್ಕು ಪಟ್ಟಿ ಹೊಕ್ಕಿನ ಮನೆ ಪಟ್ಟಿ ಎಲ್ಲವನ್ನು ಆಗಿ ನೋಡೋಣ ಮೊದಲಿಗೆ ನಾವು ಲೈನಿಂಗ್ ಬಟ್ಟೆ ಮೇಲೆ ಮಾರ್ಕಿಂಗ್ ಮತ್ತು ಕಟಿಂಗ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡ್ಕೊಳ್ಳೋಣ ಬ್ಲೌಸ್ನ ಮೇಜರ್ಮೆಂಟ್ ಈ ರೀತಿಯಾಗೈತಿ ಈ ಮೇಜರ್ಮೆಂಟ್ನ ಪ್ರಕಾರ ನಾವು ಈಗ ಮಾರ್ಕಿಂಗ್ ಮಾಡ್ಕೊಳ್ಳೋಣ ಬ್ಲೌಸ್ನ ಲೆಂಗ್ತನ್ನು ನಾವು ರೆಡಿ ಮಾಡಬೇಕಾಗಿರೋದು ಹದಿನೈದು ಇಂಚು ಒನ್ ಇಂಚ್ ಒಂದೂವರೆ ಇಂಚ್ ಎಕ್ಸ್ಟ್ರಾ ತೊಗೊತೀನಿ ಫ್ರಂಟ್ ಪಾರ್ಟಲ್ಲಿ ಮೊದಲಿಗೆ ನಾನು ಫ್ರಂಟ್ ಪಾರ್ಟನ್ನ ಕಟ್ ಮಾಡ್ಕೊಳಾಕ್ತೀನಿ ಅದಕ್ಕೋಸ್ಕರ ಒಂದೂವರೆ ಇಂಚು ಜಾಸ್ತಿ ತೊಗೊಂಡಿನಿ ನೆಕ್ಸ್ಟ್ ಇದು ಫೋಲ್ಡೆಡ್ ಸೈಡ್ ಐತಿ ನನ್ನ ಕಡೆಗೆ ಫೋಲ್ಡೆಡ್ ಸೈಡ್ ಐತಿ ನೆಕ್ಸ್ಟ್ ನಾವೀಗ ಶೋಲ್ಡರನ್ನು ಮಾರ್ಕ್ ಮಾಡ್ಕೊಳ್ಳೋಣ ತರ್ಟಿ ಸಿಕ್ಸ್ ಇಂಚಸ್ ಎದೆ ಸುತ್ತಳತೆ ಇರುವಂಥವ್ರಿಗೆ ಟೋಟಲ್ ನೆಕ್ ಮತ್ತು ಶೋಲ್ಡರ್ ಎರಡು ಸೇರಿಸ್ಬಿಟ್ಟು ಪೋಣೆ ಆರು ಇಂಚಾದರೆ ಸಾಕು ಕೊರಳಿನಾಗಲೇ ನಾನು ಪೋಣೆ ಮೂರು ಇಟ್ಕೊಂಡಿನಿ ಶೋಲ್ಡರ್ ಮೂರು ಇಂಚು ಟೋಟಲಿ ಪೋಣೆ ಆರು ಇಂಚಾಯಿತು ನೆಕ್ಸ್ಟ್ ಆರ್ಮೋಲ್ನ ಉದ್ದ ಐದೂವರೆ ಇಂಚು ನೋಡಿರಿ ಈ ರೀತಿಯಾಗಿ ಆರ್ಮೋಲ್ನ ಉದ್ದವನ್ನು ಶೋಲ್ಡರ್ ಪಾಯಿಂಟಿಂದ ಕೆಳಗಡೆಗೆ ಮಾರ್ಕ್ ಮಾಡ್ಕೊಂಡಿನಿ ಅದನ್ನು ಬಾಕ್ಸ್ ಮಾಡಿಕೊಂಡು ಒಂದು ಇಂಚ್ಗೆ ಈ ರೀತಿಯಾಗಿ ರೌಂಡ್ ಶೇಪ್ ತಗೊಂಡಿನಿ ಎಲ್ಲ ಥರ್ಟಿ ಸಿಕ್ಸ್ ಇಂಚಸ್ ಎದೆ ಸುತ್ತಳತೆ ಇರುವಂತಹ ಬ್ಲೌಸ್ಗಳ ಮೆಜರ್ಮೆಂಟ್ ಒಂದೇ ರೀತಿ ಇರಲ್ಲ ಉದ್ದದಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರ್ತೈತಿ ಮತ್ತು ಆರ್ಮೂಲನ ಉದ್ದದಲ್ಲೂ ಕೂಡ ಸ್ವಲ್ಪ ಡಿಫ್ರೆನ್ಸ್ ಇರ್ತೈತಿ ಅದನ್ನು ನೋಡ್ಕೊಂಬಿಟ್ಟು ನೀವು ಮಾರ್ಕ್ ಮಾಡ್ಕೊಳ್ರಿ ನೆಕ್ಸ್ಟ್ ಎದೆ ಸುತ್ತಳತೆ ನಾಲ್ಕನೆಯ ಭಾಗ ಒಂಬತ್ತು ಇಂಚು ಎರಡು ಇಂಚು ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ ಸೊಂಟದ ಸುತ್ತಳತೆ ನಾಲ್ಕನೆಯ ಭಾಗ ಎಂಟು ಇಂಚು ಎರಡು ಇಂಚ್ ಮಾರ್ಜಿನ್ಗಾಗಿ ಮತ್ತು ಎರಡು ಇಂಚು ಟಕ್ಸ್ಗಾಗಿ ಈಗ ಮಾರ್ಜಿನ್ ಲೈನ್ಸ್ಗಳನ್ನು ಮಾ ಡ್ರಾ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇದು ಫಿಟ್ಟಿಂಗ್ ಲೈನ್ಗಳು ಇವೆರಡು ಫಿಟ್ಟಿಂಗ್ ಲೈನ್ಗಳು ಇಲ್ಲಿ ನಮ್ಮ ಟಕ್ಸ್ ಮಾರ್ಜಿನ್ ಇದು ಎಕ್ಸ್ಟ್ ಟಕ್ಸ್ನ ಮಾರ್ಜಿನ್ ಆದಮೇಲೆ ಎರಡು ಇಂಚು ಹೊಲಿಗೆ ಮಾರ್ಜಿನ್ ನೆಕ್ಸ್ಟ್ ಕೊರಳಿನ ಉದ್ದ ಫ್ರಂಟ್ ಪಾರ್ಟಲ್ಲಿ ನಾನು ಆರೂವರೆ ಇಂಚ್ ತಗೊಂಡಿನಿ ಕೆಳಗಡೆಗೆ ಸ್ವಲ್ಪ ಕೊರಳಿನಾಗಲ್ಲ ಸ್ವಲ್ಪ ಅಗಲ ಜಾಸ್ತಿ ತೊಗೊಂಡಿನಿ ಈ ರೀತಿ ತಗೊಳ್ಳೋದ್ರಿಂದ ಕೊರಳಿನ ಶೇಪ್ ಚೆನ್ನಾಗಿ ಬರ್ತೈತಿ ಅದಕ್ಕೋಸ್ಕರ ಮೇಲೇನು ಅಗಲ ಎಷ್ಟು ತೊಗೊಂಡಿರ್ತೀವಲ್ಲ ಅದ್ರಗಿಂತಲೂ ಅರ್ಧ ಇಂಚು ಜಾಸ್ತಿ ತೊಗೊಳ್ರಿ ಈಗ ಕೊರಳನ್ನು ಈ ರೀತಿ ರೌಂಡ್ ಶೇಪ್ ಮಾಡ್ಕೊಂಡಿನಿ ನಿಮಗೆ ತೋರ್ ತೋರಿಸೋದಕ್ಕೋಸ್ಕರ ರೌಂಡ್ ಶೇಪ್ ತೊಗೊಂಡಿನಿ ನಾನು ಫ್ರಂಟ್ ಪಾರ್ಟಲ್ಲಿ ಸ್ವಲ್ಪ ಬೇರೆ ಡಿಫ್ರೆಂಟ್ ಆಗಿರಲಿ ಅಂಥೇಳಿ ಈ ರೀತಿ ಶೇಪ್ ತೊಗೊಂಡಿನಿ ನೀವು ಯಾವುದಾದ್ರೂ ಮಾಡ್ಕೊಬೋದು ರೌಂಡ್ ಆದರೂ ಮಾಡ್ಕೊಳ್ರಿ ಈ ರೀತಿಯಾದರೂ ಮಾಡ್ಕೊಳ್ರಿ ಎರಡನೇದು ತೋರಿಸಿದಂತಹ ಶೇಪ್ ತಗೋಬೇಕಂದ್ರೆ ಸ್ವಲ್ಪ ಒಂದು ಅರ್ಧ ಇಂಚು ಕೆಳಗಡೆಗೆ ಬರಬೇಕು ಕೊರಳಿನ ಉದ್ದ ಮತ್ತು ಸೈಡಲ್ಲೂ ಕೂಡ ಈ ರೀತಿ ಅರ್ಧ ಇಂಚು ಸ್ವಲ್ಪ ಬ್ರಾಡಾಗಿ ಬರಬೇಕು ಕ್ರಾಸ್ ಬೆಲ್ಟ್ಗಾಗಿ ನಾನು ಪೋಣೆ ನಾಲ್ಕು ಇಂಚ್ಗೆ ಫೋಲ್ಡೆಡ್ ಸೈಡ್ ಕಡೆಯಿಂದ ಮಾರ್ಕ್ ಮಾಡ್ಕೊಂಡಿನಿ ನೆಕ್ಸ್ಟು ಒಂದು ಅರ್ಧ ಇಂಚು ಕೆಳಗಡೆಗೆ ತಗೊಂಡಿನಿ ಫೋಲ್ಡೆಡ್ ಸೈಡ್ ಕಡೆಗಿಂತಲೂ ಒಂದು ಅರ್ಧ ಇಂಚು ಸೈಡಲ್ಲಿ ಕೆಳಗಡೆಗೆ ತಗೋಬೇಕು ಈ ರೀತಿ ಕ್ರಾಸ್ ಬೆಲ್ಟ್ಗಾಗಿ ಮಾರ್ಕ್ ಮಾಡ್ಕೊಂಡಿನಿ ನಿಮ್ಮ ನಿಮ್ಮ ಮೆಜರ್ಮೆಂಟ್ಸ್ನ ಪ್ರಕಾರ ನೀವು ಕ್ರಾಸ್ ಬೆಲ್ಟ್ನ ಮಾರ್ಕ್ ಮಾಡ್ಕೊಳ್ಳ್ರಿ ಈಗ ಟಕ್ಸ್ಗಾಗಿ ಫೋಲ್ಡೆಡ್ ಸೈಡ್ ಕಡೆಯಿಂದ ನಾಲ್ಕೂವರೆ ಇಂಚು ಮತ್ತು ಮೇಲ್ಗಡೆ ಶೋಲ್ಡರ್ ಪಾಯಿಂಟಿಂದ ಕೆಳಗಡೆಗೆ ಹತ್ತು ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿನಿ ಅಥವಾ ಒಂಬತ್ತುವರೆ ಇಂಚಿಗೂ ಕೂಡ ನೀವು ಮಾರ್ಕ್ ಮಾಡ್ಕೋಬೋದು ಬ್ಲೌಸ್ ಗಿಡ್ಡ ಇತ್ತು ಅಂದ್ರೆ ಒಂಬತ್ತುವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ರಿ ಈ ರೀತಿ ಟಕ್ಸ್ಗಾಗಿ ಪಾಯಿಂಟ್ ಆದಮೇಲೆ ಈ ಗೆರೆಯಿಂದ ಎರಡೂ ಕಡೆಗೂ ನಾವು ಒಂದೊಂದು ಇಂಚು ಟಕ್ಸ್ಗಾಗಿ ಶೇಪ್ ತೊಗೋಬೇಕು ಈ ಟಕ್ಸ್ಗಾಗಿನೇ ನಾವು ಸೊಂಟದಾಳತಿಯಲ್ಲಿ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡಿರ್ತೀವಿ ನೀವು ಅಳತೆ ಕೆಳಗಡೆ ಮಾರ್ಕ್ ಮಾಡ್ಕೊಳ್ಳೋಕ್ಕಿಂತಲೂ ಈ ರೀತಿ ನಾವು ಕ್ರಾಸ್ ಬೆಲ್ಟನ್ನು ಎಲ್ಲಿ ಮಾರ್ಕ್ ಮಾಡ್ಕೋತೀವಲ್ಲ ಅಲ್ಲಿಂದ ನೋಡ್ರಿ ಇಲ್ಲಿಂದ ಎಂಟು ಇಂಚು ನಮ್ಮ ಸೊಂಟದ ಅಳತೆ ಆಯಿತು ಎರಡು ಇಂಚು ಮಾರ್ಜಿನ್ಗಾಗಿ ಮತ್ತು ಎರಡು ಇಂಚು ಟಕ್ಸ್ಗಾಗಿ ಈ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕಾಗ್ತೈತಿ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ನಾನು ಬ್ಯಾಕ್ ಪಾರ್ಟಲ್ಲಿ ಹುಕ್ಕಿನ ಪಟ್ಟಿ ಮತ್ತು ಹುಕ್ಕಿನ ಮನೆ ಪಟ್ಟಿ ಮಾಡ್ಕೊಳಾಕ್ತೀನಿ ಅದಕ್ಕೋಸ್ಕರ ಇಲ್ಲಿ ಫೋಲ್ಡೆಡ್ ಸೈಡ್ ಕಡೆಗೆ ಯಾವುದೇ ರೀತಿಯಾದ ಮಾರ್ಜಿನ್ ಬಿಟ್ಟಿಲ್ಲ ಹುಕ್ಕಿನ ಪಟ್ಟಿ ಮತ್ತು ಹುಕ್ಕಿನ ಮನೆ ಪಟ್ಟಿಗಾಗಿ ಬ್ಯಾಕ್ ಪಾರ್ಟಲ್ಲಿ ನಾವು ಎಕ್ಸ್ಟ್ರಾ ಮಾರ್ಜಿನನ್ನು ತೊಗೋಬೇಕಾಗ್ತೈತಿ ಈಗಿದನ್ನು ಕಟ್ ಮಾಡ್ಕೊಳಾಕ್ತೀನಿ ಕ್ರಾಸ್ ಬೆಲ್ಟನ್ನು ಎರಡು ಇಂಚ್ ನಾನು ಕಡಿಮೆಯೇ ಕಟ್ ಮಾಡ್ಕೋತೀನಿ ಯಾಕಂದರೆ ಟಕ್ಸ್ಗಾಗಿ ನಾವು ಎರಡು ಇಂಚ್ ಮಾರ್ಜಿನ್ ತಗೊಂಡಿವಿ ನಾವು ಟಕ್ಸನ್ನು ಸ್ಟಿಚ್ ಮಾಡ್ಕೊಂಡ ಆದಮೇಲೆ ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೋತೀವಿ ನೋಡಿ ಈ ರೀತಿ ಟಕ್ಸನ್ನು ಸ್ಟಿಚ್ ಆದಮೇಲೆ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡ್ಕೊಂಡ್ವಿ ಅಂದ್ರೆ ಕರೆಕ್ಟಾಗಿ ಬರ್ತೈತಿ ಅದಕ್ಕೋಸ್ಕರ ಎರಡು ಇಂಚು ಕಡಿಮೆನೇ ತಗೊಂಡಿನಿ ಮಾರ್ಜಿನ್ ಏನು ಟಕ್ಸ್ಗಾಗಿ ಎಷ್ಟು ಎಕ್ಸ್ಟ್ರಾ ತಗೊಂಡಿರ್ತೀವಲ್ಲ ಅಷ್ಟನ್ನು ನಾವು ಕ್ರಾಸ್ ಬೆಲ್ಟಲ್ಲಿ ಕಡಿಮೆ ಮಾಡ್ಕೋಬಹುದು ಇಲ್ಲಾಂದರೆ ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮೇಲೂ ಕೂಡ ಎಕ್ಸ್ಟ್ರಾ ಇರುವಂತಹ ಕ್ರಾಸ್ ಬೆಲ್ಟ್ನ ಬಟ್ಟೆಯನ್ನು ನೀವು ಕಟ್ ಮಾಡ್ಕೋಬೋದು ನೆಕ್ಸ್ಟ್ ನಾವೀಗ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟ್ನ ಕಟಿಂಗ್ ಮುಗೀತು ಫ್ರಂಟ್ ಪಾರ್ಟಲ್ಲಿ ಕಟ್ ಮಾಡ್ಕೊಂಡಿನಲ್ಲ ಕರೆಕ್ಟಾಗಿ ಅದರ ಅಪೋಸಿಟ್ ಸೈಡಲ್ಲಿನೇ ನಾನು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊತೀನಿ ಹದಿನೈದು ಪ್ಲಸ್ ಒನ್ ಇಂಚು ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ ಟೋಟಲಿ ಹದಿನಾರು ಇಂಚ್ಗೆ ಬ್ಲೌಸ್ನ ಉದ್ದವನ್ನು ಮಾರ್ಕ್ ಮಾಡ್ಕೊಂಡಿನಿ ಮತ್ತು ಈಗ ಫೋಲ್ಡೆಡ್ ಸೈಡ್ ಕಡೆಯಿಂದ ನಾನು ಮೊದಲೇ ಹೇಳಿರೋಂಗ ಒಂದು ಅರ್ಧ ಇಂಚು ಅಥವಾ ಮೂರಿಂದ ನಾಲ್ಕು ಪಾಯಿಂಟ್ನಷ್ಟು ನಾವು ಉಕ್ಕಿನ ಪಟ್ಟಿ ಮತ್ತು ಉಕ್ಕಿನ ಮನೆ ಪಟ್ಟಿಗಾಗಿ ಮಾರ್ಜಿನ್ ಬಿಡಬೇಕು ನೆಕ್ಸ್ಟು ಪೊಣೆ ಮೂರು ಇಂಚು ಕೊರಳಿನಾಗಲ್ಲ ಮೂರು ಇಂಚು ಶೋಲ್ಡರ್ ಆಗಲ್ಲ ಅದು ನಿಮ್ಮ ನಿಮ್ಮ ಮೇಜರ್ಮೆಂಟ್ಸ್ನ ಪ್ರಕಾರ ನೀವು ಮಾರ್ಕಿಂಗ್ ಮಾಡಿಕೊಡ್ರಿ ಆರ್ಮೋಲ್ನ ಉದ್ದ ಐದೂವರೆ ಇಂಚು ಬಾಕ್ಸ್ ಮಾಡಿಕೊಂಡು ಒಂದೂವರೆ ಇಂಚ್ಗೆ ನಾನು ರೌಂಡ್ ಶೇಪ್ ತೊಗೊಂಡಿನಿ ನೆಕ್ಸ್ಟ್ ಚೆಸ್ಟ್ ಸೈಜು ಒಂಬತ್ತು ಇಂಚು ಮಾರ್ಜಿನ್ ಲೈನನ್ನು ಬಿಟ್ಟು ನೀವು ಮಾರ್ಕ್ ಮಾಡ್ಕೋಬೇಕು ಎರಡು ಇಂಚು ಹೊಲಿಗೆ ಮಾರ್ಜಿನ್ಗಾಗಿ ಮತ್ತು ಕೆಳಗಡೆಗೆ ಮಾರ್ಜಿನ್ ಲೈನನ್ನು ಬಿಟ್ಟು ಎಂಟು ಇಂಚು ಸೊಂಟದ ಸುತ್ತಳತೆ ಮಾರ್ಜಿನ್ ಲೈನನ್ನು ಬಿಟ್ಟು ಒಂಬತ್ತು ಇಂಚು ಎದೆ ಸುತ್ತಳತೆ ಎರಡು ಇಂಚು ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ ಕೆಳಗಡೆನೂ ಕೂಡ ಎಂಟು ಇಂಚು ಸೊಂಟದ ಅಳತೆ ಎರಡು ಇಂಚು ಮಾರ್ಜಿನ್ಗಾಗಿ ಒನ್ ಇಂಚ್ ಎಕ್ಸ್ಟ್ರಾ ನಾವು ಕೆಳಗಡೆಗೆ ಟಕ್ಸ್ಗಾಗಿ ತಗೋಬೇಕು ಬ್ಯಾಕ್ ಟಕ್ಸ್ಗಾಗಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಮಾರ್ಜಿನ್ ಲೈನ್ಸ್ಗಳನ್ನು ಜಾಯಿಂಟ್ ಮಾಡಿಕೊಳ್ಳ್ರಿ ಕೆಳಗಡೆಗೆ ಮಾರ್ಕ್ ಮಾಡ್ಕೊಂಡಿರೋದು ಸರಿಯಾಗಿ ಕಂಡಿಲ್ಲ ಇನ್ನೊಂದು ಸ್ವಲ್ಪ ತೋರಿಸ್ತೀನಿ ಅದು ಯಾವ ರೀತಿ ಮಾರ್ಕ್ ಮಾಡ್ಕೊಂಡೀನಿ ಅಂತ ಹೇಳಿ ಕೊರಳಿನ ಉದ್ದ ಬ್ಯಾಕ್ ಪಾರ್ಟ್ನ ಕೊರಳಿನ ಉದ್ದ ನಾನು ಹನ್ನೊಂದು ಇಂಚ್ ತೊಗೊಂಡಿನಿ ಅದು ನಿಮ್ಮ ಮೇಜರ್ಮೆಂಟ್ಸ್ನ ಪ್ರಕಾರ ನೀವು ಮಾಡ್ಕೋಬೋದು ಹೆಚ್ಚು ಕಡಿಮೆ ಮಾಡ್ಕೋಬೋದು ಮತ್ತು ಕೆಳಗಡೆಗೆ ಅರ್ಧ ಇಂಚು ಅಗಲ ತೊಗೊಂಡಿನಿ ರೌಂಡ್ ಶೇಪ್ ಮಾಡ್ಕೋಬೇಕಂದ್ರೆ ಈ ರೀತಿ ನೀವು ಅರ್ಧದಿಂದ ಒಂದು ಪೋಣೆ ಇಂಚುವರೆಗು ಕೆಳಗಡೆಗೆ ಅಗಲ ತೊಗೋಬೋದು ಕೊರಳಿನ ಅಗಲವನ್ನು ಮತ್ತು ಸ್ವಲ್ಪ ಡಿಫ್ರೆಂಟಾಗಿ ಶೇಪ್ ತೊಗೊಳಾಕ್ತೀನಿ ನಾನು ಮೇಲ್ಗಡೆಯಿಂದ ಮೊದಲಿಗೆ ಎಂಟು ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿನಿ ಆ ಎಂಟು ಇಂಚ್ಗೆ ಅರ್ಧ ಇಂಚು ಹೊರಗಡೆಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ ತೊಗೊಂಡಿನಿ ಇನ್ನೂ ಸ್ವಲ್ಪ ಬ್ರಾಡ್ ಬೇಕು ಅಂದ್ರೆ ನೀವು ಕೆಳಗಡೆ ಈಗ ಎಂಟು ಇಂಚ್ಗೆ ಏನು ಮಾರ್ಕ್ ಮಾಡ್ಕೊಂಡಿವಲ್ಲ ಅದನ್ನು ಇನ್ನೂ ಕೆಳಗಡೆಗೆ ಇಳಿಸ್ಕೋಬೋದು ಸ್ವಲ್ಪ ನನಗೆ ಇನ್ನೂ ಕೊರಳು ಜಾಸ್ತಿ ಬೇಕಾಗಿತಿ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಕೊರಳು ಇಳಿಸ್ಕೊತೀನಿ ಕೆಳಗೆ ಪ್ರಾಕ್ಟೀಸ್ ಮಾಡ್ದಂಗೆ ನಿಮ್ಗೆ ಯಾವ ರೀತಿ ನಾವು ಶೇಪನ್ನು ತೊಗೋಬೇಕು ಅನ್ನೋದು ಗೊತ್ತಾಗ್ತೈತಿ ಇಲ್ಲ ನಿಮಗೆ ಕರೆಕ್ಟಾಗಿ ಶೇಪ್ ಬರಬೇಕು ಅಂದ್ರೆ ಮೊದಲಿಗೆ ನೀವು ಪೇಪರ್ನಲ್ಲಿ ಕಟ್ ಮಾಡ್ಕೊಳ್ರಿ ಅದನ್ನೇ ನಾವು ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಬಟ್ಟೆ ಮೇಲೆ ಇಟ್ಟು ಕೂಡ ಕೊರಳಿನ ಶೇಪನ್ನು ಕಟ್ ಮಾಡ್ಕೊಬೋದು ಈ ರೀತಿ ಕಟ್ ಆದಮೇಲೆ ಬ್ಯಾಕ್ ಪಾರ್ಟ್ನ ಕಟಿಂಗ್ ಮುಗೀತು ನಾವು ಟಕ್ಸ್ಗಾಗಿ ಮಾರ್ಕ್ ಮಾಡ್ಕೊಳ್ಳೋಣ ಈಗ ಬ್ಯಾಕ್ ಟಕ್ಸ್ಗಾಗಿ ಬ್ಯಾಕ್ ಟಕ್ಸ್ಗಾಗಿ ನಾನು ಮಾರ್ಜಿನ್ ಲೈನನ್ನು ಬಿಟ್ಟು ನಾಲ್ಕೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿನಿ ನೆಕ್ಸ್ಟು ಅಲ್ಲಿಂದ ನಾಲ್ಕು ಇಂಚು ಮೇಲ್ಗಡೆಗೆ ಇದು ಬ್ಯಾಕ್ ಟಕ್ಸ್ನ ಮಾರ್ಕಿಂಗ್ ಆಯಿತು ಅಲ್ಲಿ ಈ ರೀತಿ ನಾಟ್ಸ್ ಕೊಟ್ರೆ ಎರಡೂ ಕಡೆಗೂ ಕೂಡ ಸೇಮ್ ಪಾಯಿಂಟಲ್ಲಿ ನಮಗೆ ಟಕ್ಸ್ ಸ್ಟಿಚ್ ಮಾಡೋಕ್ಕೆ ಅನುಕೂಲ ಆಗ್ತೈತಿ ಬ್ಯಾಕ್ ಪಾರ್ಟ್ನ ಕೆಳಗಡೆಗೆ ಆಗಲೇ ಮಾರ್ಕ್ ಮಾಡಿದ್ದು ಸ್ವಲ್ಪ ವಿಡಿಯೋ ಸರಿಯಾಗಿ ಬಂದಿಲ್ಲ ಅದಕ್ಕೋಸ್ಕರ ನೋಡ್ಕೊಳ್ರಿ ಎಂಟು ಇಂಚು ಸೊಂಟದ ಸುತ್ತಾಳುತ್ತೆ ಒನ್ ಇಂಚ್ ಟಕ್ಸ್ಗಾಗಿ ಮತ್ತು ಎರಡು ಇಂಚು ಮಾರ್ಜಿನ್ಗಾಗಿ ಈ ರೀತಿ ನಾವು ಇದು ಫಿಟ್ಟಿಂಗ್ ಪಾಯಿಂಟ್ ಎರಡು ಕಡೆಗೂ ಕೂಡ ಫಿಟ್ಟಿಂಗ್ ಪಾಯಿಂಟನ್ನು ಈ ರೀತಿ ನಾಟ್ಸ್ ಕಟ್ ಮಾಡ್ಕೊಳ್ರಿ ಅದೇ ರೀತಿಯಾಗಿ ಫ್ರಂಟ್ ಪಾರ್ಟಲ್ಲೂ ಕೂಡ ನಾವು ಎಲ್ಲಿ ನಮ್ಮ ಫಿಟ್ಟಿಂಗ್ ಲೈನ್ ಬರಬೇಕು ಫಿಟ್ಟಿಂಗ್ ಎಲ್ಲಿ ಬರೀ ಬರಬೇಕು ಅನ್ನೋದನ್ನು ಈ ರೀತಿ ಕಟ್ ಮಾಡಿಕೊಂಡ್ರೆ ಸ್ಟಿಚ್ ಮಾಡಬೇಕಾದ್ರೆ ಈಸಿ ಆಗ್ತೈತಿ ಮತ್ತೊಮ್ಮೆ ಅಳತೆ ಮಾಡೋ ಅವಶ್ಯಕತೆ ಇರೋಂಗಿಲ್ಲ ನೋಡಿರಿ ಇದು ಫ್ರಂಟ್ ಪಾರ್ಟ್ ಫ್ರಂಟ್ ಪಾರ್ಟ್ಗಾಗಿ ಕ್ರಾಸ್ ಬೆಲ್ಟನ್ನು ಕೂಡ ಕಟ್ ಮಾಡ್ಕೊಂಡಿವಿ ಯಾವುದೇ ಕಾರಣಕ್ಕೂ ನಾವು ಫ್ರಂಟ್ ಪಾರ್ಟ್ನ ಕ್ರಾಸ್ ಬೆಲ್ಟನ್ನು ಮಿಡಲಲ್ಲಿ ಕಟ್ ಮಾಡ್ಕೋಬಾರ್ದು ಯಾಕಂದರೆ ನಾವು ಬ್ಯಾಕ್ ಪಾರ್ಟಲ್ಲಿ ಉಕ್ಕಿನ ಪಟ್ಟಿ ಮತ್ತು ಹುಕ್ಕಿನ ಮನೆ ಪಟ್ಟಿ ಮಾಡ್ಕೊಳಾಕ್ತೀವಿ ಫ್ರಂಟ್ ಪಾರ್ಟ್ನಲ್ಲಿ ಸೆಂಟರಲ್ಲಿ ಮೇಲಿನ ಭಾಗ ಮತ್ತು ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೊಬೇಡ್ರಿ ಇದು ಬ್ಯಾಕ್ ಪಾರ್ಟು ಇದು ಫ್ರಂಟ್ ಪಾರ್ಟು ನೆಕ್ಸ್ಟ್ ನಾವೀಗ ಸ್ಲೀವ್ಸ್ನ ಕಟಿಂಗ್ ಮಾಡ್ಕೊಳ್ಳೋಣ ಸ್ಲೀವ್ಸ್ಗಾಗಿ ನಾನು ಉಳಿದಿರುವಂಥ ಬಟ್ಟೆಯನ್ನು ಈ ರೀತಿ ಫೋರ್ ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಿನಿ ಈಗ ಸ್ಲೀವ್ಸ್ನ ಉದ್ದ ನಾವು ರೆಡಿ ಮಾಡಬೇಕಾಗಿರೋದು ನಾಲ್ಕು ಇಂಚು ಒನ್ ಇಂಚ್ ಎಕ್ಸ್ಟ್ರಾ ತೊಗೊಂಡಿನಿ ಹೊಲಿಗೆ ಮಾರ್ಜಿನ್ಗಾಗಿ ಟೋಟಲಿ ಐದು ಇಂಚು ಉದ್ದದ ಬಟ್ಟೆಯನ್ನು ಫೋರ್ ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೋತೀನಿ ಟೋಟಲಿ ಫೋರ್ ಲೇಯರ್ಸ್ ಅದಾವು ಈಗ ನಾವು ಆರ್ಮೋಲ್ನ ಅಳತೆ ಮಾಡ್ಕೋಬೇಕು ಬ್ಯಾಕ್ ಪಾರ್ಟ್ ತೊಗೊಳ್ರಿ ಫ್ರಂಟ್ ಪಾರ್ಟ್ಗಿಂತಲೂ ಬ್ಯಾಕ್ ಪಾರ್ಟ್ ತಗೊಳ್ಳೋದು ಒಳ್ಳೆಯದು ಸ್ಲೀವ್ಸ್ನ ಉದ್ದ ನಾಲ್ಕು ಇಂಚ್ ರೆಡಿ ಮಾಡಬೇಕು ಐದು ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿನಿ ನೆಕ್ಸ್ಟ್ ಸ್ಲೀವ್ಸ್ನ ಅಗಲವನ್ನು ಮಾರ್ಕ್ ಮಾಡ್ಕೋಬೇಕು ಅದಕ್ಕೋಸ್ಕರ ನಾನು ಬ್ಯಾಕ್ ಪಾರ್ಟ್ ತೊಗೊಂಡಿನಿ ಬ್ಯಾಕ್ ಪಾರ್ಟಿಂದ ಬ್ಯಾಕ್ ಪಾರ್ಟ್ನಲ್ಲಿ ಈ ರೀತಿಯಾಗಿ ಆಮೋಲ್ನ ಸುತ್ತಳತೆಯನ್ನು ತೊಗೋಬೇಕು ನೋಡಿ ಈ ರೀತಿಯಾಗಿ ಮತ್ತೊಮ್ಮೆ ತೋರಿಸ್ತೀನಿ ಈ ರೀತಿಯಾಗಿ ಟೇಪಿಂದ ತೊಗೊಳ್ರಿ ಎಷ್ಟು ಬರುತ್ತೋ ಅಷ್ಟು ಅಗಲವನ್ನು ತೊಗೋಬೇಕು ಒಂಬತ್ತೂವರೆ ಇಂಚ್ ಬಂದಿತ್ತು ನಂದು ಒಂಬತ್ತುವರೆ ಇಂಚ್ಗೆ ಈ ರೀತಿ ಸ್ಲೀವ್ಸ್ನ ಅಗಲವನ್ನು ಮಾರ್ಕ್ ಮಾಡ್ಕೋತೀನಿ ಉದ್ದ ಐದು ಇಂಚ್ ತೊಗೊಂಡಿನಿ ಈ ಸ್ಕ್ವೇರ್ ಪೀಸನ್ನು ಈಗ ಕಟ್ ಮಾಡ್ಕೊಳ್ಳೋಣ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಬ್ಲೌಸ್ನ ಫಿಟ್ ಸ್ಟಿಚಿಂಗ್ ಮತ್ತು ಫಿಟ್ಟಿಂಗನ್ನು ಸ್ಟೆಪ್ ಬೈ ಸ್ಟೆಪ್ಪಾಗಿ ತೋರಿಸ್ಕೊತಾ ಹೋಗ್ತೀನಿ ಈ ಎಲ್ಲ ವೀಡಿಯೋಸ್ಗಳನ್ನು ನೋಡಬೇಕು ಅಂದ್ರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ಈ ರೀತಿ ಕಟ್ ಮಾಡ್ಕೊಂಡಾದ ಮೇಲೆ ಒಂಬತ್ತುವರೆ ಇಂಚ್ ಅಗಲ ಮತ್ತು ಐದು ಇಂಚು ಸ್ಲೀವ್ಸ್ನ ಉದ್ದ ನೆಕ್ಸ್ಟ್ ಎರಡೂವರೆ ಇಂಚ್ಗೆ ಈ ರೀತಿ ಸ್ಲೀವ್ಸ್ ಟೌನ್ಗಾಗಿ ಮಾರ್ಕ್ ಮಾಡ್ಕೊಳ್ರಿ ಎರಡೂವರೆ ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿಕೊಡ್ರಿ ನೆಕ್ಸ್ಟ್ ಫೋಲ್ಡೆಡ್ ಸೈಡ್ ಕಡೆಯಿಂದ ನಾವು ಸ್ಲೀವ್ಸ್ ಡೌನ್ಗಾಗಿ ಎಲ್ಲಿ ಸ್ಲೀವ್ಸ್ ಡೌನ್ ತಗೋಬೇಕು ಅನ್ನೋದು ಮೂರು ಇಂಚ್ಗೆ ನೆಕ್ಸ್ಟ್ ಈ ಪಾಯಿಂಟಿಂದ ಸ್ಲೀವ್ಸ್ನ ಫಿಟ್ಟಿಂಗ್ ಲೈನನ್ನು ಮಾರ್ಕ್ ಮಾಡಿಕೊಡ್ರಿ ಎರಡು ಇಂಚ್ ಮಾರ್ಜಿನ್ಗಾಗಿ ಮಾರ್ಕ್ ಮಾಡ್ಕೊಂಡ್ವಿ ಅಂದ್ರೆ ಉಳಿದಿದ್ದೆಲ್ಲ ಫಿಟ್ಟಿಂಗ್ ಲೈನ್ ಬರ್ತೈತೆ ನಮ್ಮದು ನೋಡಿರಿ ಈ ರೀತಿಯಾಗಿ ಸ್ಲೀವ್ ಶೇಪನ್ನು ತೊಗೋಬೇಕು ಮತ್ತು ಕೆಳಗಡೆಗೆ ಈ ರೀತಿ ತೋಳಿನ ಸುತ್ತಳತೆಯನ್ನು ನಿಮ್ಮ ತೋಳಿನ ಸುತ್ತಳತೆ ಕೆಳಗಡೆಗೆ ಸುತ್ತಳತೆ ಎಷ್ಟಿರ್ತದೋ ಅಷ್ಟನ್ನು ಮಾರ್ಕ್ ಮಾಡಿಕೊಳ್ಳ್ರಿ ಎರಡು ಇಂಚು ಮಾರ್ಜಿನ್ಗಾಗಿ ನಾವು ಬಾಡಿ ಪಾರ್ಟಲ್ಲಿ ಎಷ್ಟು ಇಂಚು ಮಾರ್ಜಿನ್ ತೊಗೊಂಡಿರ್ತೀವಿ ಒಂದೂವರೆ ಇಂಚು ಅಥವಾ ಎರಡು ಇಂಚು ಎಷ್ಟು ತೊಗೊಂಡಿರ್ತೀವಿ ಅಷ್ಟನ್ನು ನಾವು ಸ್ಲೀವ್ಸಲ್ಲೂ ಕೂಡ ತೊಗೋಬೇಕು ಮತ್ತು ಫ್ರಂಟ್ ಪಾರ್ಟ್ಗಾಗಿ ಈ ರೀತಿ ಅರ್ಧ ಇಂಚು ಡೌನ್ ತೊಗೊಂಡಿನಿ ಸ್ಲೀವ್ಸ್ನ ಫ್ರಂಟ್ ಪಾರ್ಟ್ಗಾಗಿ ಇದನ್ನು ನಾನು ಈಗ ಕಟ್ ಮಾಡ್ಕೊಳ್ಳೋಂಗಿಲ್ಲ ಪೂರ್ತಿ ತೋಳನ್ನು ಸ್ಟಿಚ್ ಮಾಡ್ಕೊಂಡಾದ ಆದಮೇಲೆ ಕಟ್ ಮಾಡ್ಕೊತೀನಿ ಅಂದರೆ ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕನ್ನು ಸ್ಟಿಚ್ ಮಾಡ್ಕೋತೀವಲ್ಲ ಅದನ್ನು ಆದಮೇಲೆ ನಾನು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಳೋದಕ್ಕಿಂತಲೂ ಮುಂಚೆ ಅದನ್ನು ಕಟ್ ಮಾಡ್ಕೊತೀನಿ ಈ ರೀತಿಯಾಗಿ ಲೈನಿಂಗ್ ಬಟ್ಟೆ ಮೇಲೆ ಟಾಪ್ ಪಾರ್ಟ್ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಮತ್ತು ಸ್ಲೀವ್ಸ್ನ ಕಟಿಂಗ್ ಪೂರ್ತಿಯಾಗಿ ಮುಗೀತು ನೆಕ್ಸ್ಟ್ ನಾವು ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡ್ಕೊಳ್ಳೋಣ ಮೊದಲಿಗೆ ನಾನು ಸ್ಲೀವ್ಸನ್ನ ಕಟಿಂಗ್ ಮಾಡ್ಕೋತೀನಿ ಟೋಟಲಿ ಬಟ್ಟೆಯನ್ನು ಈ ರೀತಿ ಫೋರ್ ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಿನಿ ಫೋಲ್ಡ್ ಮಾಡ್ಕೊಂಡಾದಮೇಲೆ ಎರಡು ಸ್ಲೀವ್ಸನ್ನು ಒಟ್ಟಿಗೆ ಕಟ್ ಮಾಡ್ಕೋತೀನಿ ಅದಕ್ಕೋಸ್ಕರ ಫೋರ್ ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೋತೀನಿ ಸ್ವಲ್ಪ ಒಂದು ಇಂಚ್ವರೆಗೂ ನಮಗೆ ಕಡಿಮೆ ಬೀಳುತ್ತೈತಿ ಸೈಡಲ್ಲಿ ಅದನ್ನು ಆಮೇಲೆ ಅಟ್ಯಾಚ್ ಮಾಡ್ಕೋತೀನಿ ಸ್ಟಿಚ್ ಮಾಡಬೇಕಾದ್ರೆ ಈಗ ಸ್ಲೀವ್ಸನ್ನ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನೈತಿ ಅದನ್ನು ಕೂಡ ಆಮೇಲೆ ಕಟ್ ಮಾಡ್ಕೋತೀನಿ ಈ ರೀತಿ ಸ್ಲೀವ್ಸ್ನ ಕಟ್ಟಿಂಗ್ ಆದಮೇಲೆ ಮತ್ತು ಬಟ್ಟೆಯನ್ನು ಈ ರೀತಿ ಟೂ ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಿನಿ ಫೋಲ್ಡ್ ಮಾಡ್ಕೊಂಡು ಆದಮೇಲೆ ಮೊದಲಿಗೆ ನಾವೀಗ ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ಯಾಕಂದರೆ ಫ್ರಂಟ್ ಪಾರ್ಟಲ್ಲಿ ನಮ್ಗೆ ಫೋಲ್ಡೆಡ್ ಸೈಡೇ ಬೇಕು ಓಪನ್ ಸೈಡ್ ಇದ್ರೆ ನಡಂಗಿಲ್ಲ ಯಾಕಂದರೆ ಬ್ಯಾಕ್ ಪಾರ್ಟಲ್ಲಿ ನಾವು ಓಪನ್ ಮಾಡ್ಕೊಳಾಕ್ತಿವಿ ಅದಕ್ಕೋಸ್ಕರ ಈ ರೀತಿಯಾಗಿ ಟೂ ಲೇಯರ್ಸಲ್ಲಿ ಫೋಲ್ಡ್ ಆದಮೇಲೆ ಫ್ರಂಟ್ ಪಾರ್ಟ್ನ ಫೋಲ್ಡೆಡ್ ಸೈಡು ಮತ್ತು ಮೇನ್ ಫ್ಯಾಬ್ರಿಕ್ನ ಫೋಲ್ಡೆಡ್ ಸೈಡ್ಸ್ಗಳನ್ನು ಕರೆಕ್ಟಾಗಿ ಜೋಡಿಸಿಟ್ಕೊಂಡು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ರಿ ನನ್ನ ಕಡೆಗೆ ಮೇನ್ ಫ್ಯಾಬ್ರಿಕ್ನ ಫೋಲ್ಡೆಡ್ ಸೈಡ್ ಐತಿ ಅದಕ್ಕೆ ಸರಿಯಾಗಿ ಜೋಡ್ಸ್ಕೊಂಡು ಫ್ರಂಟ್ ಪಾರ್ಟನ್ನು ಈ ರೀತಿ ಕಟ್ ಮಾಡ್ಕೊಳಾಕ್ತೀನಿ ಇದೇ ರೀತಿಯಾಗಿ ಬ್ಯಾಕ್ ಪಾರ್ಟನ್ನು ಕೂಡ ಕಟ್ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟನ್ನು ನೀವು ಓಪನ್ ಸೈಡಲ್ಲೂ ಕೂಡ ಕಟ್ ಮಾಡ್ಕೋಬೋದು ಯಾಕಂದ್ರೆ ನಾವು ಬ್ಯಾಕ್ ಪಾರ್ಟಲ್ಲಿ ಉಕ್ಕಿನ ಪಟ್ಟಿ ಮತ್ತು ಉಕ್ಕಿನ ಮನೆ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋತೀವಿ ಬ್ಯಾಕ್ ಓಪನ್ ಬೇಕು ಅದಕ್ಕೋಸ್ಕರ ಮತ್ತು ಬ್ಯಾಕ್ ಪಾರ್ಟ್ಗಾಗಿ ನಾನು ಮೇನ್ ಫ್ಯಾಬ್ರಿಕ್ ಮೇಲೆ ಫೋಲ್ಡೆಡ್ ಸೈಡ್ ಕಡೆಯಿಂದನೇ ನಾನು ಲೈನಿಂಗ್ ಬಟ್ಟೆಯನ್ನು ಇಟ್ಟು ಕಟ್ ಮಾಡ್ಕೊಳಾಕ್ತೀನಿ ಮೇನ್ ಫ್ಯಾಬ್ರಿಕ್ನ ಫೋಲ್ಡೆಡ್ ಸೈಡು ಮತ್ತು ಲೈನಿಂಗ್ ಬಟ್ಟೆಯ ಫೋಲ್ಡೆಡ್ ಸೈಡ್ ಎರಡೂ ಒಂದೇ ಕಡೆಗೆ ಬರುವ ಹಾಗೆ ಸರಿಯಾಗಿ ಜೋಡಿಸಿಟ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಳಾಗ್ತೀನಿ ಕೊರಳನ್ನು ಸ್ಟಿಚ್ ಮಾಡಿಕೊಂಡಾದಮೇಲೆ ಬ್ಯಾಕ್ ಓಪನ್ ಮಾಡ್ಕೋತೀನಿ ಈ ರೀತಿಯಾಗಿ ಬ್ಯಾಕ್ ಪಾರ್ಟ್ನ ಕಟಿಂಗ್ ಕೂಡ ಪೂರ್ತಿಯಾಗಿ ಮುಗೀತು ಇದು ಸ್ಲೀವ್ಸು ಇದು ಫ್ರಂಟ್ ಪಾರ್ಟು ನೆಕ್ಸ್ಟ್ ನಾವು ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೊಂಡಿಲ್ಲ ಇನ್ನು ಕ್ರಾಸ್ ಬೆಲ್ಟನ್ನು ನಾವು ಮಿಡಲಲ್ಲಿ ಕಟ್ ಮಾಡಲಾರ್ದೇ ಕಟ್ ಮಾಡ್ಕೋಬೇಕು ಜಾಯಿಂಟ್ ಆಗಿನೇ ಕಟ್ ಮಾಡ್ಕೋಬೇಕು ಅದಕ್ಕೋಸ್ಕರ ಮೇನ್ ಫ್ಯಾಬ್ರಿಕನ್ನು ಈ ರೀತಿ ಡಬಲ್ ಫೋಲ್ಡಲ್ಲಿ ಫೋಲ್ಡ್ ಮಾಡಿಕೊಡ್ರಿ ಮಾಡಿಕೊಂಡು ಲೈನಿಂಗ್ ಬಟ್ಟೆಯನ್ನು ಇದ್ರ ಮೇಲಿಟ್ಟು ಎರಡೂ ಕೂಡ ಫೋಲ್ಡೆಡ್ ಫೋಲ್ಡ್ ಆಗೇ ಇರಬೇಕು ಮಿಡಲಲ್ಲಿ ಓಪನ್ ಮಾಡ್ಕೋಬೇಡ್ರಿ ಯಾಕಂದರೆ ಬ್ಯಾಕ್ ಪಾರ್ಟಲ್ಲಿ ಓಪನ್ ಐತೆ ನಮ್ಮದು ಈ ಬ್ಲೌಸ ಅದಕ್ಕೋಸ್ಕರ ನೀವು ಬೇಕಿದ್ದರೆ ಫ್ರಂಟ್ ಪಾರ್ಟಲ್ಲೂ ಕೂಡ ಓಪನ್ ಮಾಡ್ಕೋಬೋದು ಸೇಮ್ ಮೆಥಡ್ ಬಟ್ ಮಾರ್ಜಿನ್ ಮಾತ್ರ ಉಕ್ಕಿನ ಪಟ್ಟಿ ಮತ್ತು ಉಕ್ಕಿನ ಮನೆ ಪಟ್ಟಿಗಾಗಿ ಫ್ರಂಟ್ ಪಾರ್ಟಲ್ಲಿ ತೊಗೋಬೇಕು ಈಗ ಉಳಿದಿರುವಂತಹ ಬಟ್ಟೆಯನ್ನು ನಾವು ಡೋರಿಗಾಗಿ ಯೂಸ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ವಿಡಿಯೋ ವಿಡಿಯೋದಲ್ಲಿ ಇದರ ಸ್ಟಿಚಿಂಗ್ ತೋರಿಸ್ತೀನಿ ನೋಡಿರಿ ಇದು ಕ್ರಾಸ್ ಬೆಲ್ಟ್ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಮತ್ತು ಸ್ಲೀವ್ಸ್ ಈಗ ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕ್ ಮೇಲೆ ಕಟಿಂಗ್ ಮಾಡ್ಕೊಳ್ಳೋದು ಪೂರ್ತಿಯಾಗಿ ಮುಗೀತು ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಸ್ಟಿಚಿಂಗನ್ನು ತೋರಿಸ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಡ್ರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ